ಹಲೋ ಹಲೋ, ಹಲೋ, ನಮಸ್ತೆ ಸರ್. ಹೇಳಿ. ನಳಿನಿಯವರಿಲ್ವಾ? ಯಾರು? ನಾನು ಯೋಗೇಶ್ ಅಂತ, ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ. ಹಾಂ, ನೀವ್ಯಾರು ಮಾತಾಡೋದು? ನಾವು ಅವ್ರ ಹಸ್ಬೆಂಡು. ಹಸ್ಬೆಂಡಾ? ಮೇಡಮ್ ಇಲ್ವಾ ಸರ್? ಒಂದು ನಿಮಿಷ. ಹಲೋ, ಹಲೋ, ನಮಸ್ತೆ ಅಮ್ಮ. ಹೇಳಿ ಸರ್. ನಾನು ಯೋಗೇಶ್ ಅಂತ ಮಾತಾಡೋದು. ಹೇಳಿ ಸರ್. ಹಿಂದೆ ಒಂದ್ಸತಿ ಫೋನ್ ಮಾಡಿದ್ದೆ ನಿಮಗೆ, ಹೇಳಿ. ಗೊತ್ತಾಯ್ತಾ ಯಾರು ಅಂತ? ಹೇಳಿ ಸರ್. ಆಶ್ರಮದಿಂದ. ಹೇಳಿ. ಅದೇ, ನಿಮ್ಮ ಅಮ್ಮ ಇದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ದೆ ನಾನು. ಎಷ್ಟು, ಒಂದು 7-8 ತಿಂಗಳು ಹಿಂದೆ ಅನ್ಕೋತೀನಿ. ಇವಾಗ ಆಶ್ರಮಕ್ಕೆ ಬಂದು ಒಂದು 9-10 ತಿಂಗಳಾಯ್ತು, ಯಾಕಮ್ಮ ಬರಲಿಲ್ಲ? ಸರ್, ಅವ್ರನ್ನ ಕರ್ಕೊಂಡ್ ನಾವೆಲ್ಲಿ ನೋಡ್ಕೊಳಕ್ ಆಗಲ್ಲ ಸರ್, ಅದಕ್ಕೇನೆ ಬಂದಿಲ್ಲ ಸರ್. ಯಾಕೆ ನೋಡ್ಕೊಳಕ್ ಆಗಲ್ಲಮ್ಮ? ಅಪ್ಪ ಅಮ್ಮನ್ನೇ ನೋಡ್ಕೊಳಕ್ ಆಗಲ್ವ ನಮ್ಮ? ನಾನು ನೋಡ್ಕೊಳ್ಳೋದೇ ಕಷ್ಟ ಸರ್, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಟ್ಕೊಂಡು ನೋಡ್ಕೊಳ್ಳೋದು. ಏನಿಲ್ಲಮ್ಮ, ಇವಾಗ ನಿಮ್ಮ ತಮ್ಮ ಮತ್ತೆ ಇಲ್ಲಿ ಅಮ್ಮ ಬಂದು ಒಂದು 10 ತಿಂಗಳಾಗ್ತಾ ಇದೆ. ಇವಾಗ ನಿಮ್ಮ ಅಮ್ಮ ಅವರು ಒಂದು 1/2 ಗಂಟೆ ಹಿಂದೆ ತೀರೋಗಿದಾರಮ್ಮ. ಯಾವಾಗ ಸರ್? ಈಗ ಒಂದು 1/2 ಗಂಟೆ ಆಯ್ತಮ್ಮ ತೀರೋಗಿ. ಹಲೋ, ಅದೇ ಒಂದು 1/2 ಗಂಟೆ ಆಗಿದೆ ತೀರೋಗಿ, ಏನ್ ಮಾಡ್ತೀರಾ ಅಂತ ಕೇಳಕ್ ಫೋನ್ ಮಾಡಿದ್ದೀನಿ. ಅದೇ ಬಂದ್ರೆ ನೋಡಕ್ ಬಿಡ್ತೀರಾ ಸರ್? ಏನಮ್ಮ? ಬಂದ್ರೆ ಮುಖ ನೋಡಕ್ ಬಿಡ್ತೀರಾ ಅಂತ ಕೇಳ್ತೀನಿ. ಅಯ್ಯೋ ಬನ್ನಿ ಅಮ್ಮ, ಅದ್ರಲ್ಲಿ ಏನಂತ, ಈಗಲೂ ನೀವು ಮುಖ ನೋಡಕ್ ಬರ್ಲಿಲ್ಲ ಅಂದ್ರೆ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ವಲ್ಲ. ಹಲೋ. ಹಲೋ, ಹಾಂ ಅದೇ ಸರ್, ಇವಾಗ ಒಂದು 1/2 ಅವರ್ ಹಿಂದೆ ಅವ್ರ ತಾಯಿ ತೀರೋಗಿದ್ದಾರೆ. ಹಾಂ ಅದಕ್ಕೆ ನಿಮ್ಮ ನಂಬರು ಹುಡುಕಿ ಹೆಂಗೋ ಕಷ್ಟಪಟ್ಟು ತಗೊಂಡು ಇವಾಗ ಫೋನ್ ಮಾಡ್ತಾ ಇದ್ದೀನಿ. ಹಾಂ ಏನು ಮಾಡ್ಬೇಕು ಸರ್? ಹಾಂ ಬರ್ತೀವಿ ಸರ್. ಎಲ್ಲಿ ಬರ್ತಾ ಇದು ಆಶ್ರಮ? ಓಕೆ, 1 ವರ್ಷದಿಂದ ಗೊತ್ತಿಲ್ವಾ ಸರ್ ಎಲ್ಲಿದೆ ಆಶ್ರಮ ಅಂತ? ಇದು ಸರ್ ಗೊತ್ತಾ, ಅವ್ರ ಮಗನೂ ಜೊತೆಲೇ ಇರ್ಬೇಕಲ್ಲ ಸರ್. ಅಲ್ಲ, ಜೊತೇಲಿ ಇದ್ದಾನೆ, ಅದಕ್ಕೆ ಕೇಳ್ತೇವೆ. ಹಾಂ ಅಕ್ಕನೂ ಬೇಕಲ್ಲ ಸರ್, ಅದಕ್ಕೆ ಮಾಡಿದ್ದೀನಿ. ಹಾಂ ಮಗ ಇದ್ದಾನೆ ಅಂತ ಬರಲಿಲ್ವಾ ನೀವು? ಇಲ್ಲ ಸರ್, ಅದು ಇಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತು. ಅವರು ಇಲ್ಲಿ ಇದ್ದಾಗ ತುಂಬಾ ಹಾಂ ಡ್ರಿಂಕಿಂಗ್ ಪ್ರಾಬ್ಲಮ್ ಅದೆಲ್ಲ ಇತ್ತು ಅವ್ರದ್ದು. ಹಾಂ ಮತ್ತೆ ಆಶ್ರಮ ಎಲ್ಲಿ ಅಂತ ಕೇಳ್ತೀರಾ? ಗೊತ್ತೇ ಇಲ್ವಾ ಹಂಗಾದ್ರೆ ಆಶ್ರಮ ಎಲ್ಲಿದೆ ಅಂತ? ಆಶ್ರಮ ಇಲ್ಲೇ ಇದೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಲಾಸ್ಟ್ ಟೈಮ್ ಫೋನ್ ಮಾಡಿ ದೇವತೆ ನಾನೇ ಹೇಳಿದ್ದೀನಲ್ಲ ಸರ್. 7 ತಿಂಗಳಿಂದ ನಾನೇ ಫೋನ್ ಮಾಡಿದ್ದೀರಲ್ಲ ನಿಮ್ಮ ಮನೆಗೆ. ಏನ್ ಮಾಡ್ಬೇಕು ಸರ್ ಇವಾಗ? ಅದೇ ಸರ್ ಬರ್ತೀವಿ, ಯಾವಾಗ? ಕೊಡ್ತೀವಿ ಸರ್ ಇವಾಗ. ನೆಲಮಂಗಲ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ಇರೋದು. ಹಾಂ, ಬಂದು ಬಾಡಿ ಎತ್ಕೊಂಡು ಹೋಗ್ತೀರಾ ಸರ್? ಕೊಡಿ ಕೊಡಿ ಅವ್ರ ಕೈಗೆ, ಹಲೋ. ಬಂದು ಬಾಡಿ ಎತ್ಕೊಂಡು ಹೋಗ್ತೀರಮ್ಮ. ಮನೇಲಿ ಕೇಳಿ ನೋಡ್ತೀನಿ ಸರ್. ಕೇಳಿ ನೋಡ್ಬೇಕಮ್ಮ, ಬಾಡಿ ಎತ್ಕೊಂಡು ಹೋಗಕ್ಕೂ. ಎಂತ ದುರ್ಸ್ಥಿತಿ ನೋಡಿ, ಎತ್ತ ತಂದೆ ತಾಯಿದಿರ್ಗೆ. ಹಲೋ ಹಲೋ, ಹಲೋ. ಎಂತ ದುರ್ಸ್ಥಿತಿ ಸರ್, ಎತ್ತ ತಂದೆ ತಾಯಿದ್ರು ಬಾಡಿ ತಗೊಂಡು ಹೋಗಿ ಕೇಳಿ ನೋಡ್ತೀನಿ ಅಂತಾರಲ್ಲ, ಏನ್ ಹೇಳ ನಾನು? ನಮಗೂ ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಏನ್ ಮಾಡ್ಬೇಕು ಹೇಳಿ, ಖರ್ಚು ವೆಚ್ಚಗಳೆಲ್ಲ ನಾನೇ ನೋಡ್ಕೊಂತೀನಿ, ತಗೊಂಡೋಗ್ತೀರಾ? ಇಲ್ಲ ಸರ್, ಅದೇ ಬರ್ತೀವಿ, ಇವಾಗ ಬರ್ತೀವಿ. ಲೇಟ್ ಆದ್ರೆ ತುಂಬಾ ಹೊತ್ತು ಇಡಕ್ ಆಗಲ್ಲ ಸರ್ ನಮ್ಗೆ. ಇಲ್ಲ ಇಲ್ಲ, ಎಷ್ಟೊತ್ತಾಗತ್ತೆ ಬರಕ್ಕೆ? ಇವಾಗಲೇ ಹೊರ್ತೀವಿ. ಏನ್ ಡಿಸೈಡ್ ಮಾಡ್ಕೊಂಡು ಬನ್ನಿ ಹಾಂ. ಈಗ, ಯಾಕಂದ್ರೆ ಎಲ್ಲ ಹಾಸ್ಪಿಟ್ಲ್ ಕಳಿಸ್ಬೇಕಾಗತ್ತೆ, ಫಾರ್ಮಾಲಿಟೀಸ್ ಇರುತ್ತೆ, ಪೊಲೀಸ್ ಸ್ಟೇಷನ್ಗೆಲ್ಲ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಹಾಂ, ಫಾರ್ಮಾಲಿಟೀಸ್ ಇದೆ, ನೀವು ಯಾವ್ದಕ್ಕೂ ನನಗೆ ಪಟ್ಟ ಅಂತ ಹೇಳಿದ್ರೆ ನೀವ್ ಏನ್ ಬಾಡಿ ಎತ್ಕೊಂಡು ಹೋಗ್ತೀರಾ ಅಂದ್ರೆ ಅಲ್ಲಿ ಏನ್ ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ, ಖರ್ಚು ವೆಚ್ಚಗಳೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ. ಹಾಂ ಸರ್. ಹಾಂ, ಹಾಂ, ಓಕೆ ಸರ್, ಏನ್ ಒಳ್ಳೆ. ಡಿಸೈಡ್ ಮಾಡಿ ನಂಗೆ ಹೇಳಿ. ಹಾಂ ಸರಿ ಆಯ್ತು, ಬೇಗ ಬರಬೇಕು. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೇಗೋಪ. ಹಾಂ ಸರಿ. ಆಯ್ತು, ಓಕೆ.